ಸೌಲಭ್ಯ ಇದ್ದರೂ ಇಲ್ಲದಂತಿದೆ ನಮ್ಮ ಕೂಗು. ಕೇಳುವರ್ಯಾರು? ಕೇಳುವವರಿಲ್ಲ, ಕೇಳುವವರಿಲ್ಲ. ಇಲ್ಲಿಯ ಜನರ ಕೂಗು ಕೇಳುವರಿಲ್ಲವೇ ಎನ್ನುವಂತಾಗಿದೆ ಇಲ್ಲಿಯ ಪರಿಸ್ಥಿತಿ. ನೋಡಿ, ಇಲ್ಲಿ ಹೊಸ ಕಟ್ಟಡ ಅಂಗನವಾಡಿ ಇದ್ದು ಹೆಸರಿಗೆ ಮಾತ್ರ, ಆದರೆ ಇನ್ನೂ ಅದರ ಬೀಗದ ಕೈ ಅಂಗನವಾಡಿಯವರಿಗೆ ಸಿಕ್ಕಿಲ್ಲ ಎಂದು ಹೇಳಲಾಗುತ್ತಿದೆ. ಅಂದರೆ ಹ್ಯಾಂಡ್ ಓವರ್ ಆಗಿಲ್ಲ ಎಂಬುದು ತಿಳಿದು ಬರುತ್ತದೆ. ಹಾಗಾದರೆ ಅಂಗನವಾಡಿ ಸದ್ಯ ಬೇರೆ ಕಡೆ ಮುಸ್ಲಿಂ ಬಾಂಧವರ ಓಣಿಯೊಂದರಲ್ಲಿ ನಡೆಸಲಾಗುತ್ತಿದೆ ಎಂದು ಹೇಳಲಾಗುತ್ತಿದೆ. ಇದೇ ಸ್ಥಳದಲ್ಲಿ ಆರೋಗ್ಯ ಇಲಾಖೆ ಕಟ್ಟಡವಿದ್ದು ಆರೋಗ್ಯ ಇಲಾಖೆ ಯಾವುದೇ ಸಿಬ್ಬಂದಿ ಬರದೆ ಕಸದ ತೊಟ್ಟಿಯಂತಾಗಿದೆ. ಹಂದಿಗಳ ತಾಣವಾಗಿದೆ ಮತ್ತು ಬಹಿದರ್ಶೆ ಈ ಸ್ಥಳ ಸದ್ಯ ಚಾಲ್ತಿಯಲ್ಲಿ ಮುಂದುವರೆದಿದೆ. ಇಲ್ಲಿಯವರೆಗೆ ಯಾರು ಮೇಲಾಧಿಕಾರಿಗಳು ಬಂದು ಭೇಟಿ ನೀಡಿರುವುದಿಲ್ಲ. ಆರೋಗ್ಯ ಇಲಾಖೆ ಸಿಬ್ಬಂದಿ ಇಲ್ಲಿಗೆ ಬರದೆ ಕೇವಲ ನೆಪ ಮಾತ್ರಕ್ಕೆ ಆಗೊಮ್ಮೆ ಈಗೊಮ್ಮೆ ಅಂತ ಗ್ರಾಮದಲ್ಲಿ ಬಂದು ಸುತ್ತಾಡಿ ಹೋಗುತ್ತಾರೆ ಹೊರತು ಈ ಆರೋಗ್ಯ ಕಚೇರಿಗೆ ಬರೋಲ್ಲ, ಭೇಟಿ ಕೊಟ್ಟು ನೋಡೋದಿಲ್ಲ ಎನ್ನುವುದು ಮೇಲ್ನೋಟಕ್ಕೆ ಕಂಡು ಬರುತ್ತದೆ. ಇಷ್ಟೆಲ್ಲ ನಡೆದಿದ್ದು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹಂಜಗಿ ಗ್ರಾಮದ ದಲಿತ ಕೆರೆಯಲ್ಲಿ ಈ ಅವ್ಯವಸ್ಥೆ ಸುಮಾರು 4 ವರ್ಷದಿಂದ ಮುಂದುವರೆದಿದೆ. ಅವ್ಯವಸ್ಥೆ ಆಗರವಾಗಿದೆ. ಇಲ್ಲಿ ಅನೇಕ ಜನಪ್ರತಿನಿಧಿಗಳು ಗ್ರಾಮ ಪಂಚಾಯತಿ ಸದಸ್ಯರ ಗಮನಕ್ಕೆ ಇದ್ದರೂ ಸಹ ಈ ವ್ಯವಸ್ಥೆ ಸುಧಾರಿಸಲು ಆಗದಿರುವ ಸಮಸ್ಯೆ ಇದಾಗಿದೆ ಅನ್ನೋದು ಸಾರ್ವಜನಿಕರ ಯಕ್ಷ ಪ್ರಶ್ನೆಯಾಗಿದೆ. ಹುಡುಗರೆಲ್ಲ ಹೊರಗೆ ಹೋಗ್ತಾವ ಇಲ್ಲಿ ದವಾಖಾನೆಗೆ ಯಾವಾಗಾರ ಬರ್ತಾವೆ ಹೋಗ್ಯಾವ ನೀವೇ ಮಾಡ್ತಿರತ್ತಲ್ಲ ಎಲ್ಲ ಸ್ವಚ್ಛ. ಏನ್ ಮಾಡಾನು ಯಾರಿಗೆ ಹೇಳಾನು? ನಿನ್ನೆ ತಗದ ಕೈಲಿ ನೋಡಿ ಎಲ್ಲ ಪೂರ ನಿನ್ನೆ ಬೈದ ಬೈದಾರ ಹೇಗೇನ್ರಿ ಸೇರಿತಾರೆ ಕಾಡ್ಸಲ್ಲ ಮೆದುಕಿ ಮಾಡಿ ನೋಡು. ಇನ್ನಾದರೂ ಈ ವರದಿಯನ್ನು ವೀಕ್ಷಿಸಿ ಇಲ್ಲಿರುವ ಅವ್ಯವಸ್ಥೆಯನ್ನು ಸುಧಾರಿಸುವುದು ಎಂಬುದು ಕಾದು ನೋಡಬೇಕು. ವರದಿ ರಾಮಚಂದ್ರ ಕಾಂಬ್ಳೆ, ಸತ್ಯಂ ಟಿವಿ, ವಿಜಯಪುರ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.